ಉತ್ತಮ ಆರೋಗ್ಯಕ್ಕೆ ಜಂತುಹುಳ ಮಾತ್ರೆ ಅಗತ್ಯ. ಜಂತುಹುಳು ಬಾಧಿತ ಮಕ್ಕಳು ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಮಕ್ಕಳಲ್ಲಿ ಸುಸ್ತು ಹಾಗೂ ನಿಶಕ್ತಿಯಿಂದ ಬಳಲುತ್ತಾರೆ. ಇದನ್ನು ಹೋಗಲಾಡಿಸಲು 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳು ಜಂತುಹುಳು ನಿವಾರಣೆ ಮಾತ್ರೆ ತೆಗೆದುಕೊಳ್ಳಬೇಕು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ತಿಳಿಸಿದರು. ಪಟ್ಟಣದ ಉರ್ದು ಶಾಲೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ರಾಷ್ಟ್ರೀಯ ಜಂತುಹುಳು ನಿವಾರಣೆ, ಅತಿಸಾರ ಭೇದಿ ನಿಯಂತ್ರಣ ಹಾಗೂ ಕೊರೋನಾ ನಿಯಂತ್ರಣದ ಬಗ್ಗೆ ಆರೋಗ್ಯ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಜಂತುಹುಳು ಹೆಚ್ಚಿರುವ ಮಕ್ಕಳು ರಕ್ತಹೀನತೆ, ಅಪೌಷ್ಟಿಕತೆ, ಹಸಿವಾಗದಿರುವುದು, ನಿಶಕ್ತಿ, ಹೊಟ್ಟೆ ನೋವು, ಮಲದಲ್ಲಿ ರಕ್ತ, ಭೇದಿ ಮೊದಲಾದ ತೊಂದರೆಗಳಿಂದ ಬಳಲಿ ಕ್ರಮೇಣವಾಗಿ ಕುಗ್ಗಿ ಹೋಗುತ್ತಾರೆ. ಜಂತುಹುಳು ಮುಕ್ತ ಆರೋಗ್ಯವಂತ ಮಕ್ಕಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನ ಆಚರಿಸಲಾಗುತ್ತಿದ್ದು, ಎಲ್ಲ ಶಾಲೆ, ಅಂಗನವಾಡಿ ಕೇಂದ್ರ ಹಾಗೂ ಹೊರಗಿನ ಮಕ್ಕಳಿಗೆ ಉಚಿತವಾಗಿ ಜಂತುಹುಳು ನಿವಾರಕ ಮಾತ್ರೆಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಮಾತ್ರೆಗಳನ್ನು ಮಕ್ಕಳ ಕೈಗೆ ನೀಡದೆ ಸಂಬಂಧಿಸಿದ ಅಂಗನವಾಡಿ ಸಹಾಯಕಿಯರು ಹಾಗೂ ಶಾಲೆ ಶಿಕ್ಷಕರು ಜವಾಬ್ದಾರಿ ತೆಗೆದುಕೊಂಡು ಮಕ್ಕಳಿಗೆ ಮಾತ್ರೆಗಳನ್ನು ಕುಡಿಸಬೇಕು. ಯಾವುದೇ ಕಾರಣಕ್ಕೂ ಮಾತ್ರೆಗಳನ್ನು ಮನೆಗೆ ಕೊಟ್ಟು ಕಳುಹಿಸಬಾರದು ಎಂದರು. ಈಗಾಗಲೇ ವಿಶ್ವವನ್ನೇ ಪೀಡಿಸುತ್ತಿರುವ ಕೊರೋನಾ ಮಹಾಮಾರಿಯನ್ನು ತಡೆಗಟ್ಟಲು ನಾವೆಲ್ಲ ಒಗ್ಗಟ್ಟಿನಿಂದ ಶ್ರಮಿಸಬೇಕಿದೆ. ಸೋಂಕಿತರನ್ನು ಹೋಮ್ ಕ್ವಾರಂಟೈನ್ ಮಾಡುವುದು, ಸೋಂಕಿತರಿರುವ ಪ್ರದೇಶದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಾಗೃತಿಯಿಂದ ಪಾಲಿಸಬೇಕು. ಇದರ ಜೊತೆಗೆ ಸೋಂಕಿನ ಲಕ್ಷಣಗಳಿರುವ ವ್ಯಕ್ತಿಗಳು ಕಡ್ಡಾಯವಾಗಿ ಸ್ವಯಂ ಪರೀಕ್ಷೆ ಮಾಡಿಸಿಕೊಂಡು ಪಾಸಿಟಿವ್ ವರದಿ ಬಂದ ತಕ್ಷಣ ಕ್ವಾರಂಟೈನ್ ಆಗುವುದರಿಂದ ಈ ಸೋಂಕನ್ನು ಪರಿಣಾಮಕಾರಿಯಾಗಿ ತಡೆಯಲು ಸಾಧ್ಯವಿದ್ದು, ಈ ಬಗ್ಗೆ ಆಶಾ, ಅಂಗನವಾಡಿ ಹಾಗೂ ಆರೋಗ್ಯ ಕಾರ್ಯಕರ್ತೆಯರು ಅರಿವು ಮೂಡಿಸಲು ಮುಂದಾಗಬೇಕೆಂದರು. ಬಂದ್ರೆ ನನ್ನ ಜವಾಬ್ದಾರಿ ಏನು? ಕ್ವಾರಂಟೈನ್ ಆಗ್ಬೇಕು. ಲಕ್ಷಣ ಬಂದ್ರೆ ಏನ್ ಮಾಡ್ಬೇಕು? ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡ್ಬೇಕು ಅಷ್ಟೇ. ನೀವೇ ಹೇಳ್ತಕ್ಕಂಥ, ನಾನು ಹೇಳಕ್ ಬರಲ್ಲ, ನಾನು ಯಾರೋ ಒಬ್ರಿಗೆ ಹೇಳ್ಬೋದು ಫೋನಲ್ಲಿ. ನೀವು ಮನೆ ಮನೆಗೂ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು, ದಯವಿಟ್ಟು ನಿಮ್ ಕೆಲಸನ ಪುನಃ ಆರಂಭಿಸಿ. ನಿಲ್ಸಿದ್ದೀರಾ ನನ್ಗೆ ಗೊತ್ತು. ಪುನಃ ಆರಂಭಿಸಿ, ಮನೆ ಮನೆಗೆ ಭೇಟಿ ಮಾಡಿ, ಮನೆ ಮನೆಯಲ್ಲಿ ಇರ್ತಕ್ಕಂತ ಪ್ರತಿಯೊಂದು ಮನುಷ್ಯನ ಮಾತಾಡಿಸಿ ಅವ್ರಿಗೆ. ಅಮ್ಮ ನಿಮ್ಗೆ ಏನಾದ್ರೂ ಕೆಮ್ಮು, ನೆಗಡಿ, ವಾಂತಿ, ಭೇದಿ ಈ ಥರದ ಏನಾದ್ರು ಲಕ್ಷಣ ಇದೆಯಾ ಅಂತ ಕೇಳ್ತೀನಿ. ನಾಳೆ ತಿರ್ಗಾ ಹೋಗಿ ಅದೇ ಅಮ್ಮನ ಕೇಳ್ತೀರಾ, ಆ ಅಮ್ಮ ಬೈತಾಳೆ ನಿನ್ನ, ಇದೇನು ಚೇಷಕ್ ಬಂದ್ಲೇದಾ. ಕಾರ್ಯಕ್ರಮದಲ್ಲಿ ಸಿಡಿಪಿಒ ಇಲಾಖೆಯ ಪದ್ಮಾವತಮ್ಮ, ಆರೋಗ್ಯ ಇಲಾಖೆಯ ಗೀತಾಂಜಲಿ ಸೇರಿದಂತೆ ಆಶಾ, ಅಂಗನವಾಡಿ ಹಾಗೂ ಆರೋಗ್ಯ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಉರ್ದು ಶಾಲೆಯಲ್ಲಿ ಆರೋಗ್ಯ, ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಮ್ಮಿಕೊಂಡಿದ್ದ ಕಾರ್ಯಾಗಾರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಮಾತನಾಡಿದರು. ಗುಡಿಬಂಡೆ ವರದಿಗಾರರು ನಾಸಿರ್.